ಎಷ್ಟು ಒದ್ದೆ ಆಗೈತೆ ನೋಡಿಲೆ, ಹೆಂಗ್ ಒಣಗಿಸ್ಕೊಳ್ಳಿ ನಾನು. ಯೋ, ನೀನ್ ಇಲ್ಲಿ ನಿಂತಿದ್ರೆ ನಾನು ಹೆಂಗ್ ಬಟ್ಟೆ ಒಣಗಿಸ್ಕೊಳ್ಳಿ? ಹೋಗ ಕಡೆ ದೂರದಲ್ಲಿ ನಿಂತ್ಕೋ. ಅಯ್ಯೋ, ಎಲ್ ಹೋಗ್ಲಿ, ನೀನೇ ಹೇಳ್ದೆ ಈ ಬೆಟ್ಟ ಸುತ್ತಮುತ್ತ ಕರಡಿ ಚಿರತೆ ಇದೆ ಅಂತ. ನಾನು ಆ ಕಡೆ ಹೋದಾಗ ಅವೇನಾದ್ರೂ ನಿಂಗೆ ಮಾಡ್ಬಿಟ್ರೆ? ಹೌದು, ಯಾವುದು ಬೇಡ, ಇಲ್ಲೇ ಇರು. ಒಂದ್ ಕೆಲಸ ಮಾಡು, ಆ ಕಡೆ ತಿರುಗಿಕೊಂಡು ನಿಂತ್ಕೋ, ನಾನು ಇಲ್ಲೇ ಬಟ್ಟೆ ಒಣಗಿಸ್ಕೋತೀನಿ. ಸರಿ, ನಾನು ಹೇಳೋವರೆಗೂ ತಿರುಗ್ಬಾರ್ದು, ಗೊತ್ತಾಯ್ತಾ? ಫೈನ್, ತಿರುಗಲ್ಲ. ನಾನೇನು ಮಾಡಲ್ಲ, ಹೆದರ್ಕೋಬೇಡ, ಹೆದರ್ಕೋಬೇಡ. ನನಗೊಂದು ಅರ್ಥ ಆಗ್ತಲ್ಲ, ಯಾಕೋ ನಿನ್ನ ನೋಡಿದ್ರೆ ನೀನ್ ನನ್ನವಳಾಗ್ಬೇಕಂತ ನಂಗೆ ಆಸೆ ಆಗ್ತಾ ಇದೆ. ಅಯ್ಯೋ ಬೇಡ ಬೇಡ, ಇವೆಲ್ಲ ತಪ್ಪು, ಬಿಟ್ಬಿಡು. ನನ್ನ ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ನನ್ನ ಮಾತು ಕೇಳು, ಇಲ್ಲಿ ನೋಡು, ನನ್ನ ಕಡೆ ತಿರುಗು ನೋಡು, ಒಂದ್ ನಿಮಿಷ ಪ್ಲೀಸ್. ನನ್ನ ಮುಖನೇ ನೋಡು, ನನ್ನ ಕಣ್ಣನ್ನೇ ನೋಡ್ತಾರು, ನನ್ನ ಪ್ರೀತಿ ಕಾಣತ್ತೆ ತಾನೆ. ಬಾ. ತಿಪ್ಪಿ, ಅವನಿಗೆ ಅಳ್ಳಿಂದ್ರೆ ಏನು ಅಂತ ಗೊತ್ತಿಲ್ಲ. ಅವನ್ನ ಬೇಗ ಕರ್ಕೊಂಬರ್ಬೇಕಾಗಿತ್ತಾನೆ. ಕುರಿಗಳೆಲ್ಲ ಅಟ್ಟಿಗೆ ಬಂದ್ವು, ನೀವಿಬ್ರು ಬರ್ಲಿಲ್ಲ, ಯಾಕೆ? ನಿನ್ನೆ ಕೇಳ್ತಿರೋದು ಯಾಕೆ ಬರ್ಲಿಲ್ಲ? ಬಾಯ್ಬಡಿಕೆ ರವ ಸುಮ್ಕಿರು, ದಾರಿನಲ್ಲಿ ಬರ್ತಾ ಅವ್ರಿಗೆ ಏನ್ ತೊಂದ್ರೆ ಆಯ್ತು ಅಂತ ಕೇಳದ್ ಬಿಟ್ಟು ಸುಮ್ನೆ ಗದರ್ತಾ ಬಿದ್ದಿದ್ಯಲ್ಲ. ಬಾಯ್ ಮುಚ್ಕೊಂಡು ಬಿದ್ಕ, ಹೊಟ್ಟೆ ತುಂಬಾ ಉಂಡಿದ್ದಾಯ್ತು, ಎಣ್ಣೆ ಬಿಟ್ಕೊಂಡಿದ್ದಾಯ್ತು, ಮತ್ತೆ ಬಾಯ್ ತಕೊಂಡ್ ಬತ್ತೀಯಾ ಅಲ್ವೇ? ಆ ಕಾಡ್ನಾಗೆ ಚಿರತೆ ಅನ್ನೋ ಕಳ್ಳಿನ ಬಂದಿದ್ರೆ ಅವನಿಗೆ ಏನಾರ ಆಗಿದ್ರೆ? ಅಕ್ಕ, ಬಾಬಾ ಹೇಳ್ದಂಗೆ ನಮಗೂ ಒಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಮಾಡ್ಕೊಡು. ಏನು ಏನದು? ನಾವು ಸಂಜೆ ಬೆಟ್ಟ ಗುಡ್ಡ ಸುತ್ತಾಡ್ಕೊಂಡ್ ಮನೆಗ್ ಬರ್ಬೇಕಾದ್ರೆ ಕರಡಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ನಾನು ಹೇಳಿಲ್ವಾ, ಹೇಳಿಲ್ವಾ? ಅಕ್ಕ ಇರು, ಲಚ್ಚಿ ಹೇಳಿದ್ಲು ಮರ ಹತ್ಕೊಂಡ್ ಕೂತ್ಕೊಂಡ್ರೆ ಇಬ್ರು ಸೇಫ್ ಆಗಿರ್ತೀವಂತ, ಹಾಗೆ ಮರ ಹತ್ಕೊಂಡ್ ಕೂತ್ಕೊಂಡ್ವಿ. ಆದ್ರೆ ಆ ಕರಡಿ ಮೂರ್ನಾಲ್ಕ ಗಂಟೆ ಕಾಲ ಮರದ ಬುಡ ಬಿಟ್ಟು ಹೋಗ್ಲೇ ಇಲ್ಲ. ಅದಲ್ಲಿಂದ ಹೋದ್ಮೇಲೆ ನಾವ್ ರಾತ್ರಿ ಮನೆಗ್ ಬಂದ್ವಿ. ಹಂಗೈತೇನೋ ಸದ್ಯ, ಹೆಂಗೋ ತೊಂದ್ರೆ ಇಲ್ದೇನೆ ಬಂದ್ಬಿಟ್ಟಿಯಲ್ಲ ಬಿಡು. ಇನ್ಮ್ಯಾಕೆ ತಿರ್ಗಾಡೋಕೆ ಇವಳ ಜೊತೆ ಎಲ್ಗೂ ಹೋಗ್ಬೇಡ. ನೀನು ಅಷ್ಟೇಯ, ಅವನ ಜೊತೆ ಎಲ್ಗೂ ಹೋಗ್ಕೂಡ್ದು. ಎಣ್ಣೆ ಬಿಟ್ಕೊಂಡ್ ಮನಿಕೊ ನಿದ್ದೆ ಚೆನ್ನಾಗ್ ಬರ್ತದೆ. ಮಲ್ಕೊಳ್ಳೋಣಪ್ಪ ಶಿವನೇ.